ಶಿವಮೊಗ್ಗ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಕಳೆದ ಎರಡು ದಿನಗಳಿಂದ ಮಳೆರಾಯ ಧಾರಾಕಾರವಾಗಿ ಅಬ್ಬರಿಸ್ತಾ ಇದ್ದಾನೆ. ಶಿವಮೊಗ್ಗದಲ್ಲಿ 14.60 ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ತಾಲೂಕುವಾರು ಅಂಕಿಅಂಶಗಳ ಪ್ರಕಾರ ಭದ್ರಾವತಿಯಲ್ಲಿ 8.40 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇನ್ನು ತೀರ್ಥಹಳ್ಳಿಯಲ್ಲಿ 56.70 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಸಾಗರದಲ್ಲಿ 71.90 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇನ್ನು ಶಿಕಾರಿಪುರ, ಸೊರಬ, ಹೊಸನಗರಗಳಲ್ಲಿ ಕಂಡು ಬಂದಂತೆ ಶಿಕಾರಿಪುರದಲ್ಲಿ 14.20 ಮಿಲಿಮೀಟರ್, ಸೊರಬದಲ್ಲಿ 23.30 ಮಿಲಿಮೀಟರ್, ಹೊಸನಗರದಲ್ಲಿ 69.40 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಒಟ್ಟಾರೆಯಾಗಿ ಮಲೆನಾಡಿನಲ್ಲಿ ಮಳೆರಾಯ ಬಿಡುವು ಕೊಟ್ಟು ಕೊಟ್ಟು ಸುರಿತಾ ಇದ್ದು ಇದೇ ರೀತಿ ಮಳೆ ಮುಂದುವರೆದರೆ ಜಲಾಶಯಗಳ ಒಳಹರಿವು ಮತ್ತಷ್ಟು ಹೆಚ್ಚಾಗಲಿದೆ. ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಮಳೆಯ ಆರ್ಭಟ ಜೋರಾಗಿದ್ದು ಪ್ರತಿ ತಾಲೂಕಿನಲ್ಲೂ ಕೂಡ ಮಳೆಯ ಪ್ರಮಾಣ ಜಾಸ್ತಿಯಾಗಿದೆ. ಜೊತೆಗೆ ಪ್ರಮುಖ ನದಿಗಳು ಕೂಡ ತುಂಬಿ ಹರಿತಾ ಇದ್ದಾವೆ. ಇದೀಗ ಕಳೆದ ಎರಡು ದಿನಗಳಿಂದ ಯಾವ್ಯಾವ ತಾಲೂಕಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ ಅಂತ ನೋಡೋದಾದ್ರೆ ಶಿವಮೊಗ್ಗ ನಗರದಲ್ಲಿ 14.60 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇನ್ನು ಭದ್ರಾವತಿಯಲ್ಲಿ 8.40 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ತೀರ್ಥಹಳ್ಳಿಯಲ್ಲಿ 56.70 ಮಿಲಿಮೀಟರ್ನಷ್ಟು ಮಳೆಯಾಗಿದ್ರೆ ಸಾಗರದಲ್ಲಿ 71.90 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇನ್ನು ಶಿಕಾರಿಪುರ ಹಾಗೂ ಸೊರಬ ಹೊಸನಗರದಲ್ಲೂ ಕೂಡ ಮಳೆಯ ಪ್ರಮಾಣ ಜಾಸ್ತಿಯಾಗಿದೆ. ಶಿಕಾರಿಪುರದಲ್ಲಿ 14.20 ಮಿಲಿಮೀಟರ್ ಮಳೆಯಾಗಿದ್ರೆ ಸೊರಬದಲ್ಲಿ 23.30 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಹೊಸನಗರದಲ್ಲಿ 69.40 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಹಾಗಾಗಿ ಮಲೆನಾಡಿನಾದ್ಯಂತ ಮಳೆಯ ಪ್ರಮಾಣ ಜಾಸ್ತಿಯಾಗಿದ್ದು ಇದೇ ರೀತಿ ಮಳೆ ಮುಂದುವರೆದರೆ ಜಲಾಶಯಗಳ ಒಳಹರಿವಿನಲ್ಲಿ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ.